ಮೂವಿಂಗ್ ಎಷ್ಟು ಅದ್ದೂರಿ ಆಗಿರುತ್ತೆ. ಸೊ ಅದನ್ನ ಚೆನ್ನಾಗಿ ಕನ್ನಡದವ್ರು ಬೆಳೆಸಿದ್ರೆ, ಅದನ್ನು ವೆರಿ ಪವರ್ಫುಲ್ ಮೀಡಿಯಾದವ್ರು ಇದಾರಲ್ಲ, ಇವ್ರು ಮನ್ಸ್ ಮಾಡಿದ್ರೆ ಮೇ ಬಿ ಇದು ಹಿಟ್ ಆಗತ್ತೆ ಅನಿಸ್ತಾ ಇದೆ. ಹಿಟ್ ಆಗೋ ಸಾರಿ ಮೋರ್ ಓವರ್ ನನಗಿದು ವೈಯಕ್ತಿಕವಾಗಿ ನನಗೆ ಅನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆಸ್ ಎ ಲಾಯರ್ ಆಗಿ ನಾವು ನೋಡ್ತಿರ್ತೀವಲ್ಲ ಕ್ರೈಮು ಅದೆಲ್ಲ, ಆಕ್ಚುಲಿ ಇದನ್ನ ನೋಡಿದಾಗ ನನಗೇನಿಸ್ತು, ಏನೋ ಅದನ್ನೆಲ್ಲ ಜಾಸ್ತಿ ಹಿಡಿದು ಇಟ್ಟಿದ್ದಾರೆ ಈ ಮೂವಿಯಲ್ಲಿ ಅಂತ ಕಾಣಿಸ್ತಾ ಇದೆ. ಮೀಡಿಯಾದವ್ರ ಮುಂದೆ ಹೇಳಿದ್ರೆ ಮೇ ಬಿ ತಪ್ಪಾಗ್ಬೋದು, ಮೀಡಿಯಾದವ್ರ ಮುಂದೆ ಹೇಳಿದ್ರೆ ತಪ್ಪಾಗ್ಬೋದು. ಅಂಡ್ ಜೊತೆಗೆ ನಾನು ಈ ಮಾಧ್ಯಮದವ್ರ ಮುಂದೆಗಡೆನೆ ನಾನು ಕೇಳಕ್ ಇಷ್ಟಪಡ್ತೀನಿ. ನಾನು ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಬಹಳ ಕಡಿಮೆ, ನಮ್ದೆಲ್ಲ ಬೀಂಗ್ ಲಾಯರ್ಸ್ ನಮ್ದು ಬೇರೆ ಇದರಲ್ಲಿ ಇರ್ತೀವಿ. ಆದ್ರೆ ಇದನ್ನ ನೋಡಿದ್ರೆ ನನ್ಗೆ ಅನ್ನಿಸ್ತು, ಇತ್ತೀಚಿನ ದಿನಗಳಲ್ಲಿ ಸುಮಾರು ಥಿಯೇಟರ್ಗಳು ಮುಚ್ಚುತ್ತಾ ಇದ್ದಾರೆ, ಹಾಗೆ ಹೀಗೆ ಕನ್ನಡ ಚಿತ್ರರಂಗಗಳು ಒಳ್ಳೆ ಮೂವಿಗಳು ಓಡ್ತಾನೆ ಇಲ್ಲ ಅಂತ ಅನ್ನೋ ಇಂಥ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂದ್ರೆ ಖಂಡಿತವಾಗಿಯೂ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೀವು ಮನಸ್ಸು ಮಾಡಿದ್ರೆ ಇಂಥ ಚಿತ್ರ ಉಳಿಯುತ್ತೆ. ಅದರಲ್ಲಿರ್ತಕ್ಕಂಥ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಮ್ಯೂಸಿಷಿಯನ್ಸ್ಗೆ ಎಲ್ಲರಿಗೂ ಕೂಡ ಒಂದು ದಾರಿ ಆಗುತ್ತೆ. ಅದರಿಂದ ನೂರಾರು ಕುಟುಂಬಗಳು ದಾರಿದೀಪಕ್ಕೆ ನೀವು ಕಾರಣ ಆಗ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನೀವೇ ಕಾರ್ಯಕ್ರಮಕ್ಕೆ ಫಸ್ಟ್ ಬಂದಿದ್ವಿ, ಎಲ್ಲರಿಗಿಂತ ಮುಂಚೆ ಟೈಮ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ